ಎಲ್ಲ ಕಡೆನೂ ಬಿದ್ದಿಲ್ಲ. ಅಟ್ಲೀಸ್ಟ್ ನಮ್ಗೆ ಗೊತ್ತಿದೆ ಸ್ಪಾಟ್ ಯಾವ್ಯಾವ ಕಡೆ ವಾಹನಗಳು ಬಿದ್ದು ಜನಕ್ಕೆ ಅಪಾಯ ಆಗಿದೆ ಅಂತ ಗೊತ್ತಿದೆ. 30 ಕಿಲೋಮೀಟರ್ ಪರ ಸ್ಪೀಡ್ ಮೇಲ್ಗಡೆ ಹೋಗ್ಬಾರ್ದು. ನಾವು ಇದನ್ನ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡಕ್ ಹೋದ್ರೆ ಇನ್ನು ಜಾಸ್ತಿ ತೊಂದ್ರೆ, ಅದನ್ನ ಫಾಲೋ ಮಾಡ್ಬೇಕಾಗ್ತದೆ ಅಂತ ಒಂದು ಕ್ವಶನ್ ಬರ್ತದೆ. ಆಮೇಲೆ ಜನಗಳ ದೃಷ್ಟಿಯಲ್ಲಿ ನೋಡ್ಬೇಕಲ್ಲ ನೀವು, ಸುಮ್ನೆ ದುಡ್ಡು ವೇಸ್ಟ್ ಮಾಡ್ತೀವಿ ಏನು ಅಂತ. ಎಂಟರ್ ಕಾಲೇಜ್ ಕ್ಲೋಸ್ ಆಗಿದೆಯಾ ಅಥವಾ ಇನ್ನೂ ಇದೆಯಾ ದುಡ್ಡು ವಾಪಸ್ ಕಳಿಸಿದ್ರೆ? ಆದ್ರೆ ಆ ಬೆನಿಫಿಷಿಯರಿ 1.5 ಎಕರೆ ಕಂಪ್ಲೀಟ್ ಆಗಿ ಇರಬೇಕು. ಇದ್ರೆ ಮಾತ್ರ ನಾವು ಅವ್ರಿಗೆ ಬೋರ್ ಕೊರಿಯೋದು ಸರ್. ಇದ್ರೆ ಬೋರ್ ಕೊರಿಯಲ್ಲ ಸರ್. ಆರ್ತಿ ಸರ್ ಒಟ್ಟು 101 ಬೋರ್ ಕೊರ್ದಿದ್ವಿ. ಎಲೆಕ್ಷನ್ ಬಂದ್ರೆ ಅಂದ್ರೆ ಸ್ಟಾಪ್ ಮಾಡಿದ್ವಿ. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಸರ್. 8 ಬೋರ್ ಅಲ್ಲಿ ಆಗಿದೆ. ನಮ್ಮಲ್ಲಿ ಒಟ್ಟು 350 ಬ್ಯಾಲೆನ್ಸ್ ಇದೆ ಸರ್. ಕಾರ್ಯ ಪ್ರಗತಿ ಅದಕ್ಕೆ ನೀರು ಬಂದ್ರೆ ಮಾತ್ರ ಪೇಮೆಂಟ್, ಇಲ್ಲ ಅಂದ್ರೆ ಪೇಮೆಂಟ್ ಇಲ್ಲ ಸರ್. ನಮ್ಮಲ್ಲಿ ಇಲ್ಲ ಸರ್, ನೀರು ಬಂದ್ರೆ ಮಾತ್ರ ದುಡ್ಡು, ನೀರು ಬಂದ್ರೆ ದುಡ್ಡು ಇಲ್ಲ. ಮತ್ತೆ ಇನ್ನೊಂದು ಸರ್ ಇವ್ರದ್ದು ವಿಚಾರ ಎಲ್ಲಿ ನೀರು ಬರುತ್ತೆ ಅನ್ನೋದು. ಈ ತರ ಅವರು ಅವರ ಒಂದು ಇದರಲ್ಲಿ ಅವ್ರು ಇದು ಮಾಡೋದ್ರಿಂದ ನಾವು ಅವ್ರಿಗೆ ಏನು ಮಾಡಕ್ ಆಗಲ್ಲ ಸರ್. ನಾವೇ ನೋಡ್ಕೋತೀವಿ. ನೀವು ಪಾಯಿಂಟ್ ಮಾಡ್ಬೇಡಿ ಅಂತ ಹೇಳ್ತಾರೆ ಸರ್. ನೀವು ಮಾಡ್ಬೇಡಿ, ನಮ್ಗೆ ಗೊತ್ತು, ನಾವು ಮಾಡ್ಕೊಳ್ಳೋದು ಅಂತ ಅವರು ನಮ್ಮನ್ನ ಇದು ಮಾಡ್ತಾರೆ. ಅದರಿಂದ ಅವರ ಒಂದು ಇದ್ರ ಮೇಲೆ ಬಿಡ್ತೀವಿ ಸರ್. ಈಗ ನಮ್ಮ ಈ ವರ್ಷಕ್ಕೆ ಏನ್ ಆಕ್ಷನ್ ಪ್ಲಾನ್ ಮಾಡಿದ್ವಿ ಸಾಹೇಬ್ರ ಹತ್ರ ಡಿಸ್ಕಸ್ ಮಾಡಿದ್ವಿ. ನಮ್ಮಲ್ಲಿ ಏನು ಫಾರೆಸ್ಟ್ ವಿಂಗ್ ಮತ್ತೆ ಹಾರ್ಟಿಕಲ್ಚರ್ ವಿಂಗ್ ಇದೆ ಜಲಾನಯನದಲ್ಲಿ, ಅಲ್ಲಿ ಅವ್ರಿಗೆ ಡಾಂಗಲ್ ಎಲ್ಲ ಬಂದಿರಲಿಲ್ಲ. ಇವರೆಗೂ ಏನ್ ಮಾಡ್ತಾ ಇದ್ವಿ, ಆ ಸ್ಕೀಮ್ ಅಲ್ಲೇ ದುಡ್ಡು ಹಾಕೊಂಡು ರೈತರಿಗೆ ಗಿಡ ಕೊಡೋದು ನೆಡೋದು ಎಲ್ಲ ಅದರಲ್ಲೇ ಮಾಡ್ತಾ ಇದ್ವಿ. ಈ ಸರಿ ಸ್ಟ್ರಿಕ್ಟ್ ಆಗಿ ಡಿಸಿಷನ್ ತಗೊಂಡು ಗಿಡ ರೈಸ್ ಮಾಡಲಿಕ್ಕೆ, ಗಿಡ ಪ್ರೊಕ್ಯೂರ್ ಮಾಡ್ಲಿಕ್ಕೆ ಮಾತ್ರ ಡಿಪಾರ್ಟ್ಮೆಂಟ್ ಸ್ಕೀಮ್ ಇಂದ ದುಡ್ಡು ಹಾಕೋದು. ಉಳಿಕೆ ರೈತರಿಗೆ ಏನು ಗಿಡ ಕೊಡ್ತೀವಿ, ಆ ರೈತ ಆ ಗಿಡ ನೆಟ್ಕೊಂಡ ಟೈಮಲ್ಲಿ ಅವ್ರದ್ದು ಜಾಬ್ ಕಾರ್ಡ್ ಎಲ್ಲ ಇಸ್ಕೊಂಡು ಎನ್ಆರ್ಜಿನ ಅದನ್ನ ಹಾಕೋಬೇಕು ಅಂತೇಳಿ ಈ ಸಾರಿ ಮಾಡ್ಬೇಕು ಅಂತ ಹೇಳಿ ನಾವು ತೀರ್ಮಾನ ತಗೊಂಡಿದ್ವಿ ಸರ್. ಅದು ಸ್ವಲ್ಪ ಡಾಂಗಲ್ ಇಶ್ಯೂ ನಲ್ಲಿ ಸುಮಾರು ವರ್ಷ ಮಾಡ್ತಾ ಇದ್ವಿ. ಅಲ್ಲಿ ಏನಾದ್ರು ಇಲ್ಲೂ ಎಸ್ ಎಫ್ ಅಲ್ಲೂ ಎಸ್ ಎಫ್ ಅವ್ರಿಗೆ ಡಾಂಗಲ್ ಕೊಟ್ಟಿದ್ದಾರೆ. ಮತ್ತೆ ಇದು ಡೂಪ್ಲಿಕೇಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಚರ್ಚೆ ನಡೀತಾ ಇದೆ. ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಕೊಟ್ಟ ತಕ್ಷಣ ನಾವು ಇದ್ರಲ್ಲಿ ಪ್ರೊಸೆಸ್ ಮಾಡ್ತೀವಿ ಸರ್, ಪ್ರೋಗ್ರೆಸ್ ಕೊಡ್ತೀವಿ. ಈ 1 ಕಿಲೋಮೀಟರ್ ನಡಿಬೇಕು ಅಂತಂದ್ರೆ ಚಪ್ಪಲಿ ಹಾಕೊಳ್ಬೇಕು, ಗ್ಲೌಸ್ ಹಾಕೊಳ್ಬೇಕು, ಸೊಂಟಕ್ಕೆ ಕಟ್ಕೊಳ್ಬೇಕು ಅಂತ ಹೇಳಿ ಅವ್ರು ಯಾಕೆ ಹೊರಟಿಲ್ಲ ತಿರುಮಲೇಶ್ ಅಂತ ಹೇಳಿ ಸರ್, ಚಪ್ಪಲಿ ಕೊಡಲಿಲ್ಲ ಸರ್, ಇದು ಗ್ಲೌಸ್ ಇಲ್ಲ ಸರ್ ಅಂತಲ್ಲ. ನಡೆಯುವ ನಡೆದೇ ನಡೀತಾನೆ, ಅಲ್ಲಿವರೆಗೆ ಚಪ್ಪಲಿ ಇಲ್ಲದೆ ನಡೀತಾನೆ, ಗ್ಲೌಸ್ ಇಲ್ಲದೆ ನಡೀತಾನೆ. ಈಗ ನೀನು ಡಾಂಗಲಿದ ಪ್ರಾಬ್ಲಮ್ ಹೇಳ್ತಾರೆ, ಡಾಂಗಲ್ ಬಿಟ್ಬಿಡಿ, ನನ್ನ ಪಿ ಡಿ ಒಗಳೇ ಮಾಡ್ತಾರೆ. ನಮ್ಮ ಹತ್ರ ಡಾಂಗಲ್ ಇದೆ, ನಾವು ಅದಕ್ಕೆ ಇರೋದು ನಾವು ಮಾಡ್ತೀವಿ. ನೀವು ನಮಗೆ ಬೆನಿಫಿಷಿಯರಿ, ನೀವು ನನಗೆ ಪಂಚಾಯತ್ ವೈಸ್ ಬೆಂಗರಿಯೋದು. ವಾರದಲ್ಲಿ 3 ದಿವಸ ನೀವು ಬೆಂಗಳೂರಿನಲ್ಲಿ ನಿಮ್ಮನ್ನು ಕರೀತಾರೆ, ಕರೆ ತಿರುಮಲೇಶನ್ ಅನ್ನು ಅದು ಇದು ಸಮಸ್ಯೆ. ನೀನು ನನಗೆ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ ನನ್ನ ಕೃಷಿ ಇಲಾಖೆಯಿಂದ ಇಷ್ಟು ಜನ ಅಂತ ಕೊಡು. ಆ ಡಾಂಗಲ್ ಉಳ್ದದ್ದು ಆ ಚಪ್ಪಲಿ ಗ್ಲೌಸ್ ಇದು ಎಕ್ಸಾಂಪಲ್ ಕೊಟ್ಟನಲ್ಲ, ಅದು ನಾನೇ ತರ್ತೇನೆ, ಇಲ್ಲದಿದ್ರು ನಾ ಕೊಡೋಗ್ತೇನೆ ಖಾಲಿ ಕಾಲದಲ್ಲಿ ನರೇಗದಲ್ಲಿ. ನಾವು ಕಳೆದ ವರ್ಷ 5.5 ಲಕ್ಷ ಮ್ಯಾಂಡೇಟ್ ಜಾಸ್ತಿ ಮಾಡಿದ್ದೀವಿ. ನಾವೇನಾದ್ರೂ ಹೇಳ್ಕೊಂಡು ಬರಲಿಲ್ಲ, ಬಟ್ ನಿಮ್ಮ ಯಾರದ್ದು ಕಾಂಟ್ರಿಬ್ಯೂಷನ್ ಇರಲಿ. ನೀವು ಅದೇ 40,000, ನಾನು 22 ಲಕ್ಷ, ನಿನ್ನ ಹಾಗೆ 40,000 ನಾನು ಸಾಧನೆ ಅಂತ ಹೇಳೋದಾದ್ರೆ ನಾನು ಹೇಳ್ಬೋದಾಗಿತ್ತು. ಏನು ಸರ್ ಈಗ ನಾನು ಇದನ್ನು ಹೀಗೆ ಪ್ರೆಸೆಂಟ್ ಮಾಡ್ಲಾ ಹೇಗೆ ಅಂತ ಹೇಳಿದ್ರೆ ಸರ್, ನರೇಗಾ ಸ್ಟಾರ್ಟ್ ಆದ ನಂತರ ಈ ಜಿಲ್ಲೆಯಲ್ಲಿ 14 ಲಕ್ಷ ಕ್ರಾಸ್ ಆಗಲಿಲ್ಲ. ನಾನು ಬಂದ ನಂತರ ನಾನು ಬಂದ ನಂತರ 22 ಆಯ್ತು ಅಂತ ಹೇಳ ನಾವು ಇದನ್ನ ನೋಡ್ಕೊಂಡು ನಾನು ಎಲ್ಲಿ ಹೋದ್ರು ಹೀಗೆ ಕೇಳಿ ಒಂದು ಸಭೆಯಲ್ಲಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನಾನು ಕಂಪೇರ್ ಮಾಡು ರಾಮನಗರ ಜೊತೆ ಹೇಳ್ಬೋದು, ನಾವು ರಾಮನಗರದಲ್ಲಿ ಹಾಗೆ ಆಗುತ್ತೆ ಸರ್ ಹೀಗೆ ಆಗುತ್ತೆ, ಅದು ಪ್ರಶ್ನೆ ಅಲ್ಲ. ಅವ್ರಿಗಾಗತ್ತೆ, ನಮ್ಗೆ ಆಗ್ತಾ ಇಲ್ಲ ಅಷ್ಟೇ. ಕಡಿಮೆ